ಕೊರೋನಾವನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ 14 ದಿನಗಳ ಕಾಲ ಲಾಕ್ ಡೌನ್ ಅನ್ನು ಸರ್ಕಾರ ಘೋಷಣೆ ಮಾಡಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಮೇ 10 ರಿಂದ ಮೇ 24 ರವರೆಗೂ ಕೂಡ ಕರ್ನಾಟಕ ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೈಗಾರಿಕೆಗಳು ಮತ್ತು ಬಾರ್ಗಳು ಕೂಡ ಬಂದ್ ಆಗಿರುತ್ತೆ. ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶವನ್ನ ಮಾಡಲಾಗಿದೆ. ಇನ್ನು ಹಾಲು ಮಾರಾಟಕ್ಕೆ ಬೆಳಗ್ಗೆ 6 ರಿಂದ ಸಂಜೆ 8 ಗಂಟೆವರೆಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಮಧ್ಯಪ್ರಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ಗಳಲ್ಲಿ ಪಾರ್ಸೆಲ್ ಗೆ ಅವಕಾಶ ಇದೆ. ಬೆಳಗ್ಗೆ 6 ರಿಂದ ಬೆಳಗ್ಗೆ 10 ಗಂಟೆವರೆಗೆ ಪಾರ್ಸೆಲ್ ಗೆ ಅವಕಾಶ ಇರುತ್ತೆ. ಹೋಟೆಲ್ ದರ್ಶನಿಗಳಲ್ಲಿ ಪಾರ್ಸೆಲ್ ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಮಂದಿರ ಮಸೀದಿ ಚರ್ಚಿಗೆ ಯಾರು ಕೂಡ ಹೋಗೋ ಆಗಿಲ್ಲ. ಸರ್ಕಾರಿ ಕಚೇರಿಗಳು ಭಾಗಶಃ ಕಾರ್ಯವನ್ನ ನಿರ್ವಹಿಸುತ್ತೆ. ವೈದ್ಯಕೀಯ ಸೇವೆಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಗತ್ಯ ವಸ್ತು ಸಾಗಾಟ ಮಾಡೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಇರುವುದಿಲ್ಲ. ಇನ್ನು ತಳ್ಳುಗಾಡಿಗಳಲ್ಲಿ ತರಕಾರಿ ಮಾರಾಟವನ್ನ ಕೂಡ ಮಾಡಬಹುದಂತೆ. ಬೆಳಗ್ಗೆ 6 ರಿಂದ 9 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ. ಹೋಟೆಲ್ಗಳಲ್ಲಿ ಮಾಮೂಲಿನಂತೆ ಪಾರ್ಸೆಲ್ ಗೆ ಮಾತ್ರ ಅವಕಾಶ, ಆದರೆ ನಡೆದುಕೊಂಡು ಹೋಗಿ ತಗೋಬೇಕು. ಯಾಕಂದ್ರೆ ದ್ವಿಚಕ್ರ ವಾಹನ ಕಾರುಗಳಲ್ಲಿ ಹೋಗೋ ಹಾಗಿಲ್ಲ. ಮದುವೆಗಳಿಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಕೇವಲ 50 ಮಂದಿ ಮಾತ್ರ ಅದರ ಮದುವೆಯಲ್ಲಿ ಭಾಗವಹಿಸಬಹುದು. ಇನ್ನು ಹಾಲಿನ ಬೂತ್ಗಳಿಗೆ ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ ಅವಕಾಶ ಇರುತ್ತೆ. ಸ್ಥಳೀಯ ಕಾರ್ಮಿಕರನ್ನ ಬಳಸಿಕೊಂಡು ಕೆಲಸವನ್ನ ಮಾಡಬಹುದು. ಕಟ್ಟಡ ಕಾರ್ಮಿಕರು ಬೇರೆ ಕಡೆಗೆ ಹೋಗೋ ಹಾಗಿಲ್ಲ. ಎಲ್ಲಿ ಇರ್ತಾರೋ ಅಲ್ಲೇ ಅವರು ಕೆಲಸ ಮಾಡಬೇಕು. ಅಂದ್ರೆ ಮಾಲೀಕರು ಅವರಿಗೆ ಸೂಕ್ತವಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು. ಇನ್ನು ನಿಗದಿತ ರೈಲು ಮತ್ತು ವಿಮಾನಗಳ ಓಡಾಟಕ್ಕೆ ಅವಕಾಶ ಇರುತ್ತೆ. ಟ್ರೈನಿ ಟಿಕೆಟ್ ಗಳನ್ನ ಮಾಡ್ಕೊಂಡವರು ಪ್ರಯಾಣವನ್ನ ಮಾಡಬಹುದು. ಈಗಾಗಲೇ ರೈಲು ಟಿಕೆಟ್ ಮಾಡ್ಕೊಂಡವರು ಪ್ರಯಾಣವನ್ನ ಮಾಡಬಹುದು. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಏನೋ 14 ದಿನಗಳ ಕಾಲ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದ್ದಾರೆ. ಕೆಲವೊಂದಷ್ಟು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಜನ ಕೇರ್ಲೆಸ್ ಆಗಿರೋದು ಈ ಹಿಂದೆ ಮಾಡಿರುವಂಥ ಲಾಕ್ಡೌನಲ್ಲೂ ಕೂಡ ನಾವು ಗಮನಿಸಿದ್ವಿ. ಈ ಕಠಿಣ ರೂಲ್ಸ್ ಎಷ್ಟು ಫಾಲೋ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಾತಿ. ನಿಜ ಲೀಲಶ್ರೀ, ಕಳೆದ ಅಂದ್ರೆ ಈಗ ಹಾಲಿ ಇರುವಂತಹ ಜನತಾ ಕರ್ಫ್ಯೂ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ಈಗ ಮತ್ತೆ ಸೆಮಿ ಲಾಕ್ಡೌನ್ ಮಾದರಿಯಲ್ಲಿ ಲಾಕ್ಡೌನ್ ಅನ್ನ ಸರ್ಕಾರ ವಿಧಿಸಿದೆ. ಮೊದಲಿಗೆ ಕಟ್ಟುನಿಟ್ಟಾದ ಲಾಕ್ಡೌನ್ ಇರುತ್ತೆ ಅಂತ ಹೇಳಿತ್ತು, ಆದ್ರೆ ಮತ್ತೆ ವಿನಾಯಿತಿಗಳನ್ನ ನೋಡ್ತಾ ಹೋದ್ರೆ ಒಂದ್ ರೀತಿ ಈ ಒಂದು ಲಾಕ್ಡೌನ್ ಕೂಡ ಕೊಂಚ ಮಟ್ಟಿಗೆ ಸಡಲಿಕೆ ಇದೆ ಅಂತ ಹೇಳ್ಬೋದು. ಸದ್ಯ ಈ ಒಂದು ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗುವಂತಹ ಈ ಒಂದು ಲಾಕ್ಡೌನ್ ಅಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕೇವಲ ಮನೆ ಭಾಗದಲ್ಲಿ ಅಥವಾ ನಡ್ಕೊಂಡು ಹೋಗಿ ಕೆಲಸ ಮಾಡುವಂತದಕ್ಕೆ ಮಾತ್ರ ಅವಕಾಶವಿದೆ. ವಾಹನ ಓಡಾಟ ಮಾಡೋದಕ್ಕೆ ಸಂಪೂರ್ಣವಾಗಿ ಈ ಬಾರಿ ಕಟ್ಟುನಿಟ್ಟಾದ ಕ್ರಮವನ್ನ ವಹಿಸಲಾಗಿದೆ. ಪಾರ್ಸೆಲ್ ವ್ಯವಸ್ಥೆಗೂ ಕೂಡ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಷ್ಟು ದಿನ ಪಾರ್ಸೆಲ್ಗೆ ಅಂತ ಹೇಳಿ ವೆಹಿಕಲ್ ಅನ್ನ ತೆಗೆದುಕೊಂಡು ಹೋಗಿ ಹೋಟೆಲ್ ನಲ್ಲಿ ಅವರೇ ಪಾರ್ಸೆಲ್ ತೆಗೆದುಕೊಳ್ಬೋದಿತ್ತು, ಆದ್ರೆ ಇನ್ನು ಮುಂದೆ ಯಾರೆಲ್ಲ ಪಾರ್ಸೆಲ್ ತೆಗೆದುಕೊಳ್ಬೇಕು ಅವರು ನಡ್ಕೊಂಡೇ ಹೋಗಿ ಪಾರ್ಸೆಲ್ ಅನ್ನ ತೆಗೆದುಕೋಬೇಕು. ಇಲ್ಲಾಂತಂದ್ರೆ ಈಗಾಗ್ಲೇ ಏನು ಹೋಟೆಲ್ ಏಜೆನ್ಸಿಗಳಿದೆ, ಸೊ ಅದರಲ್ಲಿ ಹೋಮ್ ಡೆಲಿವರಿ ಅನ್ನ ತೆಗೆದುಕೊಳ್ಬಹುದು. ಜೊತೆಗೆ ಅಂತರ್ ಜಿಲ್ಲಾ ಸಂಚಾರವನ್ನ ಈ ಬಾರಿ ಸಂಪೂರ್ಣವಾಗಿ ಬಂದನ್ನ ಮಾಡಲಾಗಿದೆ. ಕೇವಲ ರೈಲು ಮತ್ತು ವಿಮಾನ ನಿಲ್ದಾಣಗಳ ಮೂಲಕ ಮಾತ್ರ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನ ದಿನಸಿಗೆ ಈಗ ಇರುವಂತಹ ಲಾಕ್ಡೌನ್ ಪ್ರಕಾರ ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ. ಆದ್ರೆ ನಂದಿನಿ ಮಳಿಗೆಗಳಲ್ಲಿ ಹಾಲು ಮತ್ತೆ ತಳ್ಳೋ ಗಾಡಿಗಳ ಮೂಲಕ ಏನು ವ್ಯಾಪಾರ ಮಾಡ್ತಾ ಇದ್ರು ಅವ್ರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಅನ್ನ ಇಲ್ಲ. ಸೊ ಜನತಾ ಕರ್ಫ್ಯೂ ಅಲ್ಲಿ ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ರು ಅದೇ ರೀತಿಯಾಗಿ ವ್ಯಾಪಾರವನ್ನ ಮಾಡಬಹುದು. ಜೊತೆಗೆ ಇನ್ನ ವೆಹಿಕಲ್ ಹಾಕೊಂಡು ಯಾರೆಲ್ಲ ಓಡಾಟ ಮಾಡಬಹುದು ಅಂತ ನೋಡೋದಾದ್ರೆ ಕೇವಲ ಲಸಿಕೆಗೆ ಮಾತ್ರ ಜನರು ವೆಹಿಕಲ್ ತಗೊಂಡು ಆಚೆ ಬರ್ಬೋದು. ಲಸಿಕೆ ಬಿಟ್ಟು ಬೇರೆ ಯಾವುದೇ ಕಾರಣವನ್ನ ಹೇಳಿದ್ರು ಕೂಡ ಅವರನ್ನ ಸೀಸ್ ಮಾಡಲಾಗುತ್ತೆ. ಜೊತೆಗೆ ಇನ್ನೂ ಒಂದಷ್ಟು ಲಾಕ್ಡೌನ್ ನಿಯಮಗಳನ್ನ ಈಗಾಗ್ಲೇ ಸರ್ಕಾರ ಘೋಷಣೆ ಮಾಡಿರುವಂತದ್ದು ಲೀಲಶ್ರೀ. ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ ಕಾಕಿ ಸ್ವಾತಿ.